ನಮಸ್ತೆ ಡೇರ್ ಆಸ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ. ಹಂಗೆ ಒಂದು ಟ್ವಿಟರಲ್ಲಿ ನೋಡ್ತಾ ಇದ್ದೆ, ಆನಂದ್ ಮಹೇಂದ್ರ ಅವರು ಒಂದು ಪೋಸ್ಟ್ ಶೇರ್ ಮಾಡಿದರು. ಇತ್ತೀಚೆಗೆ ಏನು ಪ್ಯಾರಾ 4ನೇ ಏಷ್ಯನ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ ಶೀತಲ್ ದೇವಿ ಅವರದು ಒಂದು ಪ್ರಾಕ್ಟೀಸ್ ಸೆಷನ್ ವಿಡಿಯೋ ಶೇರ್ ಮಾಡಿ ಹಾಕಿದರು. ಅದರಲ್ಲಿ ಏನು ಹಾಕಿದರು ಅಂದರೆ, ಐ ವಿಲ್ ನೆವರ್ ಎವರ್ ಅಗೇನ್ ಕಂಪ್ಲೇನ್ ಅಬೌಟ್ ಪೆಟಿ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್. ಶೀತಲ್ ದೇವಿ, ಯು ಆರ್ ಎ ಟೀಚರ್ ಟು ಅಸ್ ಆಲ್. ಪ್ಲೀಸ್ ಪಿಕ್ ಅಪ್ ಎನಿ ಕಾರ್ ಫ್ರಮ್ ಅವರ್ ರೇಂಜ್ ಅಂಡ್ ವಿ ವಿಲ್ ಅವಾರ್ಡ್ ಇಟ್ ಫ್ ಯು ಅಂಡ್ ಕಸ್ಟಮೈಸ್ ಇಟ್ ಫಾರ್ ಯುವರ್ ಯೂಸ್ ಅಂತ ಹಾಕಿದರು. ಬಟ್ ಅದು ಆ ವಿಡಿಯೋ ನೋಡಿದೆ, ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಏನು ಒಂದು ಆ ಶೀತಲ್ ದೇವಿ ಅವ್ರದ್ದು ಒಂದು ಪ್ರಾಕ್ಟೀಸ್ ಸೆಷನ್ನು. ಗುರು, ನಾವು ಸಣ್ಣ ಸಣ್ಣ ವಿಚಾರಕ್ಕೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಹೆಂಗೆ ಅಂತಂದರೆ, ಸಿಲ್ಲಿ ಅಂದರೆ ಅಷ್ಟು ಸಿಲ್ಲಿ ಇರುತ್ತೆ. ಅದು ನಿಮ್ಮ ಲೈಫಲ್ಲಿ ಇರುತ್ತೆ, ನನ್ನ ಲೈಫಲ್ಲಿ ಇರುತ್ತೆ. ನಾನು ಆ ಥರ ತುಂಬ ಸಿಲ್ಲಿ ಕಂಪ್ಲೇಂಟ್ಸ್ಗಳು ಮಾಡಿದ್ದೀನಿ. ಒಂದಷ್ಟು ಜೀವನ ವಯಸ್ಸಾಗ್ತಾ ವಯಸ್ಸಾಗ್ತಾ ಬುದ್ಧಿನೂ ಬಂತು, ಅವಾಗ ಗೊತ್ತಾಗ್ತಿದ್ದು. ಅವಾಗ ಯೋಚನೆ ಮಾಡಿದ್ವಿ, ಎಂತೆಂಥ ಸಿಲ್ಲಿ ರೀಸನ್ಗಳಿಗೆ ನಾವು ಬ್ಲೇಮ್ ಮಾಡಿದ್ವಿ, ಹೆಂಗೆ ನಮ್ಮ ಜೀವನನ ಹಾಳು ಮಾಡಿಕೊಂಡ್ವಿ ಅಂತ ಯೋಚನೆ ಮಾಡ್ತಿದ್ವಿ. ಆ ಹುಡುಗಿಗೆ ಎರಡೂ ಕೈ ಇಲ್ಲಪ್ಪ, ಆದ್ರೂ ಏಷ್ಯನ್ ಪ್ಯಾರಾ ಏಷ್ಯನ್ ಒಲಿಂಪಿಕ್ಕಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದೆ. ಅದು ಪ್ರಾಕ್ಟೀಸ್ ಸೆಷನ್ ಮಾಡಿಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಕಾಲಲ್ಲಿ, ಗುರು ಎಲ್ಲ ಅಲ್ಲಿ ಪ್ಯಾರಾ ಒಲಿಂಪಿಕ್ಸ್ಗಳು ನೋಡ್ತಾ ಇದ್ವಿ. ಈಗ ಕೆಲವರಿಗೆ ಕಾಲಿಲ್ಲ, ಆ ಚೇರ್ ವೀಲ್ ಚೇರ್ ಮೇಲೆ ಕುತ್ಕೊಂಡು ಆರ್ಚರಿ ಮಾಡ್ತಾಯಿದ್ರು. ಹೋಗ್ಲಿ ಬಿಡಿ, ಅದು ಒಂದು ಲೆಕ್ಕಕ್ಕೆ ಕನ್ಸಿಡರ್ ಮಾಡ್ಬೋದು. ಬಟ್ ಅವ್ರಿಗೆ ಎರಡೂ ಕೈ ಇಲ್ಲ, ಆರ್ಚರಿಗೆ ಬೇಕಾಗಿರೋದೇ ಕೈ ಗೊತ್ತಾಗ್ತಿದೆ. ಯಾಕೆಂತಂದರೆ, ಒಂದು ಬೇಳಿಲ್ಲ ಅಂತಂದ್ರೂ ನಾವು ಬಾಣ ಅದನ್ನು ಬಿಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅದೊಂದು ಪ್ಲಾಸ್ಟಿಕ್ ಇದನ್ನು ಹಾಕ್ಕೊಂಡು ಹಿಂಗೆ ಅದು ಕತ್ತಲೆ ಇದು ಮಾಡಿ ಕಾಲಲ್ಲಿ ಬಾಣನ ಎತ್ಕೋ ಇದನ್ನ ಬಿಲ್ಲನ್ನ ಎತ್ಕೊಂಡು ಮಾಡೋದಿದೆಯಲ್ಲ, ರಿಯಲಿ ಗ್ರೇಟ್ ಅನ್ನಿಸ್ತು. ನಾನು ನೋಡಿರಲಿಲ್ಲ ಅದು, ಆ್ಯಕ್ಚುಲಿ ಅವರು ಹೇಳಿದಕ್ಕೆ ತುಂಬ ಸಖತ್ ಹಾಕಿದ್ದಾರೆ. ಅಂದರೆ, ಐ ವಿಲ್ ನೆವರ್ ಎವರ್ ಅಗೇನ್ ಕಂಪ್ಲೇನ್ ಅಬೌಟ್ ಪ್ರೆಟಿ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್. ಅವರು ಯಾರು, ಆನಂದ್ ಮಹೇಂದ್ರ ಅವ್ರು ಹಾಕಿರೋದು. ಈ ಮಹೇಂದ್ರ ಗಾಡಿಗಳಿದಾವಲ್ಲ, ಅದರ ಕಂಪ್ನಿ ಓನರ್ಗಳು. ಯಾವ್ದಾದ್ರು ಗಾಡಿ ಬಂದು ಇಟ್ಕೊಂಡು ಹೋಗಮ್ಮ ಅಂತ ಹೇಳಿದ್ದಾರೆ. ನಿಜ, ರಿಯಲಿ ಸಖತ್ತು, ಒಂಥರ ನನಗೆ ರೋಮಾಂಚನ ಆಯಿತು. ಅದನ್ನು ಹೇಳಬೇಕು ಅಂತ ಅನ್ನಿಸ್ತು ನಾನು ನಿಮಗೆ ಆ್ಯಕ್ಚುಲಿ. ಯಾಕೆಂತಂದರೆ, ಅದು ನನಗೆ ಫೀಲಿಂಗ್ ಬಂತು. ಯಾಕೆಂದರೆ ನಾನು ಆ ಥರ ಕಾಂಪಿಟಿವ್ ಎಕ್ಸಾಮ್ಸಲ್ಲಿ ಓದಬೇಕಾದ್ರೆ ತುಂಬ ಸಿಲ್ಲಿ ಸಿಲ್ಲಿ ವಿಚಾರಗಳಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅಂದರೆ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಪ್ರಾಬ್ಲಮ್ಸ್ಗಳು. ಅಂದರೆ ಲೈಕ್ ಎಕ್ಸಾಂಪಲ್ಸ್ ಹೇಳ್ತೀನಿ, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನ್ನ ಪಿ ಜಿಲಿ ಊಟ ಸರಿಯಿಲ್ಲ, ಆಮೇಲೆ ನನಗೆ ದುಡ್ಡಿಲ್ಲ, ನನಗೆ ಏನೋ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಫ್ರೆಂಡ್ಸು ಹೆಲ್ಪ್ ಮಾಡ್ತಾ ಇಲ್ಲ, ನಂಗೆ ಓದಿದ ಅರ್ಥ ಆಗ್ತಿಲ್ಲ, ಈ ಥರ ಸಣ್ಣ ಸಣ್ಣ ಥಿಂಗ್ಸು ಅದೆಲ್ಲ ಮಾಡೋದು. ಲೋ ಗುರು, ಅವ್ರಿಗೆ ಹುಡುಗಿಗೆ ಕೈಯೇ ಇಲ್ಲ ಗುರು, ನನಗೆ ಶಾಕ್ ಆಗಿ ಹೋಗ್ತಿದ್ದೆ ಅದು ನೋಡ್ಬಿಟ್ಟು. ನೋಡಿರಲಿ, ಅದು ನಿಮಗೆ ಫೋಟೋ ತೋರಿಸ್ತಿದ್ದೀನಿ ಹೆಂಗೆ ಮಾಡ್ತಿದೆ ಇದು ಅಂತಂದರೆ, ಅಬ್ಬಾ ಬಾ ಬಾ ಬಾ, ನಿಜ ರಿಯಲಿ ತುಂಬ ಖುಷಿಯಾಗೋಯ್ತು. ನಾನು ಅದನ್ನು ನಿಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಗುರು, ನೋಡಿರಿ ಬೇಕಾರೆ ಆ ವೀಡಿಯೋನ ನೋಡಿ. ಫುಲ್ ಕಾಲಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಗೊತ್ತಾಗ್ತಿದ್ಯಾ ನೈಟು. ಪರ್ ಮೇರಿ ಕಹಾನಿ ಯಹಾಂ ಶುರೂ ನಹೀಂ ಹೋತಿ. ಮೈ ಕಶ್ಮೀರ್ ಕಿ ಏಕ್ ಛೋಟಿ ಸಿ ಗಾಂವ್ ಕಿ ಹೂಂ. ನೋಡಿ, ಅದನ್ನ ಹಾಕಿದ್ದೀನಿ, ಭಯಂಕರ ಇದೆ, ಕೈಯೇ ಇಲ್ಲ ಗುರು ಹುಡುಗಿ, ಎರಡು ಕೈಯೇ ಇಲ್ಲ. ಯಪ್ಪ, ನನಗಂತೂ ನೋಡಿ ರಿಯಲಿ ಅಮೇಝಿಂಗ್ ಅನ್ನಿಸ್ತು. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾವು ನೀವು ಇರ್ತೀರ ಗುರು, ಸುಮ್ಮನೆ ಪಿ ಜಿ ಸರಿ ಇಲ್ಲ, ಊಟ ಸರಿಯಿಲ್ಲ, ಅದು ಸರಿ ಇಲ್ಲ, ಎಕ್ಸಾಮ್ ಕಷ್ಟ ಇತ್ತು, ಟಫ್ ಇತ್ತು, ಕನ್ನಡ ಬರಲ್ಲ, ಇಂಗ್ಲೀಷ್ ಬರೋ, ಎನ್ ಸಿ ಆರ್ ಟಿ ಓದಕ್ಕೆ ಬರಲ್ಲ. ನಾನು ನಿಜ ನಿನ್ನೆ ಅದು ಎನ್ ಸಿ ಆರ್ ಟಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಕಣಪ್ಪ, ಏನು ಎಲ್ಲ ಕನ್ನಡದಲ್ಲಿ ತೊಗೊಳ್ಳೋ ಇಂಗ್ಲೀಷಲ್ಲಿ ತೊಗೊಳ್ಳೋ, ನಂಗೆ ಕನ್ನಡ ಬರಲ್ಲ, ನಂಗೆ ಇಂಗ್ಲೀಷ್ ಬರಲ್ಲ. ಏನು ಗುರು, ಓದ್ರಿ, ಓದಿದ್ರೆ ಎಲ್ಲ ಬರುತ್ತೆ ಗೊತ್ತಾಗ್ತಿದ್ಯಾ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು ಬ್ಲೇಮ್ ಮಾಡೋಕ್ಕೆ ತುಂಬ ವಿಷಯಗಳು ಸಿಗ್ತವೆ ಗೊತ್ತಾಗ್ತಿದ್ಯಾ. ನಂಗೆ ಅರ್ಥ ಆಗ್ತಿಲ್ಲ, ಸೈನ್ಸ್ ಬರಲ್ಲ, ನಂಗೆ ಕನ್ನಡ ಮೀಡಿಯಮ್ಮು, ನಾನು ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ನನಗೆ ಪಿ ಜಿ ಸೆಟ್ ಆಗ್ತಿಲ್ಲ, ನಾನು ಮನೇಲಿ ಓದ್ತಾ ಇದ್ದೀನಿ, ನಾನು ಲೈಬ್ರರಿಲಿ ಓದಬೇಕಾಗಿತ್ತು, ನಾನು ಕೋಚಿಂಗ್ ಹೋಗಬೇಕಾಗಿತ್ತು, ನಾನು ಇನ್ನು ಏನು ಟಾಟ್ ಎಕ್ಸ್ಚೇಂಜ್ ತಗೋಬೇಕಿತ್ತು, ನಾನು ಆ ಬುಕ್ ಓದಬೇಕಿತ್ತು, ನಾನು ಈ ಬುಕ್ ಓದಬೇಕಿತ್ತು. ಈ ಎಲ್ಲ ಸಿಲ್ಲಿ ಪ್ರಾಬ್ಲಮ್ಸ್ಗಳನ್ನ ನೀವು ಹೇಳ್ಕೊಂಡು 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 ಏನು ಮಾಡ್ತಿದ್ದೀರಾ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಗೊತ್ತಾಗ್ತಿದೆ. ಅದಕ್ಕೆ ಹೇಳ್ತೀನಿ, ನಿಜ ನಾನು ಕಲಿಬೇಕು, ಆ್ಯಕ್ಚುಲಿ ಹೇಳ್ಬೇಕು, ನಾನು ಕಲಿಬೇಕು ಅಂತ ಅನ್ನಿಸ್ತಿದೆ ನನಗೀಗ. ಆ್ಯಕ್ಚುಲಿ ನಾನು ಎಷ್ಟೊಂದು ಬ್ಲೇಮ್ ಮಾಡ್ತೀನಿ, ನಾನು ಬ್ಲೇಮ್ ಮಾಡ್ತೀನಿ, ನಾನು ಕೆ ಎಸ್ ಪಾಸ್ ಆಗಿಲ್ಲ, ನಾನು ಯು ಪಿ ಎಸ್ ಸಿ ಪಾಸ್ ಆಗಿಲ್ಲ, ನಾನು ಬ್ಲೇಮ್ ಮಾಡ್ತಿದ್ದೆ ಎಲ್ಲ ಬರೀ ಇಂಗ್ಲೀಷ್ ಮೀಡಿಯಂ ಹುಡುಗರು ಪಾಸ್ ಆಗ್ತಾರೆ, ಕನ್ನಡ ಮೀಡಿಯಂ ಹುಡುಗರು ಪಾಸ್ ಆಗಲ್ಲ, ಮತ್ತು ಯು ಪಿ ಎಸ್ ಸಿ ಅಂತಂದರೆ ಲೈಕ್ ಅದಕ್ಕೆ ಮೊದಲಿಂದಲೂ ಓದಬೇಕಿತ್ತು ಅಂದರೆ. ನಾನು ಒಂದಷ್ಟು ಬ್ಲೇಮ್ ಮಾಡಿ ಅದರಲ್ಲಿ ಸೋತ್ಬಿಟ್ಟಿದ್ದೀನಿ. ಆದರೆ ಇನ್ನೂ ಅನಿಸುತ್ತೆ ನನಗೆ, ನಾವು ಓಕೆ, ನಾನು ಒಂದರಲ್ಲಿ ಸೋತಿರ್ಬೋದು, ಯು ಪಿ ಎಸ್ ಸಿ ಪಾಸ್ ಆಗದಲ್ಲಿ ಇರ್ಬೋದು, ಕೆ ಪಿ ಎಸ್ ಸಿ ಪಾಸ್ ಆಗದಲ್ಲಿ ಇರ್ಬೋದು, ಜೀವನದಲ್ಲಿ ನಾನು ಫೇಲ್ಯೂರ್ ಆಗಿಲ್ಲ ಅಂದ್ಕೊತೀನಿ. ಯಾಕೆ ಅಂತಂದರೆ,
ಮುಂದೆ ಅದು ಗೊತ್ತಾಗುತ್ತೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ಸುಮ್ಮನೆ ಇಲ್ಲಿ ಬಂದು ನಾನು ನಿಮ್ಗೆ ನಿಮ್ಗೇನಾದ್ರು ಪಿಟೀಲು ಕುಯ್ಯೋಕ್ಕೆ ಅಥವಾ ನಿಮ್ಗೇನಾದರೂ ಮೋಟಿವೇಶನ್ ಮಾಡೋಕ್ಕೆ ಬಂದಿಲ್ಲ. ನನಗೆ ಅದು ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ತುಂಬ ಹೇಳಬೇಕು ಅಂತ ಅನಿಸ್ತು ನಿಮಗೆ. ಆದರೆ ನಾನು ಅದಕ್ಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ, ನನಗೆ ಸಮಾಧಾನ ಆಗಲಿಲ್ಲ ನಿಮ್ಮ ಹತ್ರ ಏನಾದರೂ ಹೇಳ್ಕೋಬೇಕು ಅದನ್ನು ಅಂತ ಅನ್ನಿಸ್ತು. ಅದಕ್ಕೆ ನಾನು ಯೂಟ್ಯೂಬ್ ವೀಡಿಯೋ ಮಾಡಿದೆ, ನಿಮಗೆ ಶೇರ್ ಮಾಡಿದೆ, ಏನನ್ಸುತ್ತೆ ಗೊತ್ತಿಲ್ಲ. ನೀವು ಆ ವೀಡಿಯೋ ನೋಡಿ, ನಿಮ್ಗೆ ನೋಡಿದ್ರೆ ನಮಗೂ ಅಟ್ಲೀಸ್ಟ್ ಒಂದು ಸೆಕೆಂಡಲ್ಲಂತೂ ನಿಮಗೆ ಮೈ ಜುಮ್ಮಂದಲ್ಲೇ ಇರೋಲ್ಲ. ಯಾಕೆಂತಂದರೆ ನಾವು ಸುಮ್ಮನೆ ಗುರು, ನಾವು ನಿಜ ನನಗೆ ಅನಿಸ್ತಿರುತ್ತೆ, ನಾವು ನಮ್ಮ ಗಾಡಿ ಇಲ್ಲ, ನಾನು ಆ ಬೈಕ್ ತೊಗೊಂಡಿಲ್ಲ, ನಾನು ಆ ಕಾರ್ ತೊಗೊಂಡಿಲ್ಲ, ನಾನು ಫ್ರೆಂಡ್ಸ್ ಥರ ಇಲ್ಲ ಅಂತ ನಾವು ಅಂದ್ಕೊತಿರ್ತೀವಿ. ಆದರೆ ಅದು ನೋಡಿದ್ರೆ ಗುರು, ಆ ಹುಡುಗಿ ಯಪ್ಪ ಅಮೇಝಿಂಗ್ ಅನ್ನಿಸ್ತು. ನಿಜ ರಿಯಲಿ ನಾವು ಎಷ್ಟೋ ಜನ ಹತ್ರ ತುಂಬ ಹ್ಯಾಂಡಿಕ್ಯಾಪ್ಸ್ಗಳು ಅಚೀವ್ಮೆಂಟ್ ಮಾಡ್ತಾಯಿದ್ದಾರೆ, ರಿಯಲಿ ಅವ್ರಿಗೊಂದು ದೊಡ್ಡ ನಮಸ್ಕಾರ ಅವ್ರಿಗೆ, ದೇವ್ರೇ ಅವ್ರಿಗೆ. ಅವ್ರ ಮುಂದೆ ನಾವೇನು ಅಲ್ಲ ಗುರು, ನನಗೆ ಗೊತ್ತಾಯ್ತು ಅವ್ರ ಮುಂದೆ ನಾವೇನು ಅಲ್ವೇ ಅಲ್ಲ. ಯಾಕೆಂದರೆ ನಾವು ಕೈ ಕಾಲಿದ್ದು ನೆಟ್ಟಿಗಿದ್ದು ಆರೋಗ್ಯ ಎಲ್ಲ ಚೆನ್ನಾಗಿದ್ದೆ ನಾವು ಇಷ್ಟೆಲ್ಲ ಬ್ಲೇಮ್ ಮಾಡ್ತಿದ್ದೀವಿ. ಅವ್ರಿಗೂ ಅವ್ರಿಗೆ ಕೈ ಇಲ್ಲ ಒಂದು, ನಮಗೆ ನಿಜ ಒಂದಿನ ನನಗೆ ಕಿವಿ ನೋವು ಬಂತು ಗುರು. ಒಂದಿನ ಕಿವಿ ನೋವು ಬಂದಿದ್ದಕ್ಕೆ ನನಗೆ ಎಷ್ಟು ಇರಿಟೇಷನ್ ಆಯಿತು ಅಂತಂದರೆ, ಒಂದು ವಾರ 15 ದಿನ ನನಗೆ ಒಂಥರ ಮೂಡೇ ಇರಲಿಲ್ಲ ನನಗೆ ಇದು ಮಾಡೋಕ್ಕೆ, ಪಾಠ ಮಾಡೋಕ್ಕಾಗಿರ್ಬೋದು, ಕೆಲಸ ಮಾಡೋಕ್ಕಾಗಿರ್ಬೋದು, ಏ ಓದೋಕ್ಕಾಗಲಿ, ಏನಕ್ಕೂ ಅನಿಸ್ತಿರಲಿಲ್ಲ. ಆದರೆ ಅವರು ಇಡೀ ಲೈಫ್ಗಳು ಬರೀ ಅವರು ಹ್ಯಾಂಡಿಕ್ಯಾಪ್ಸ್ಗಳಾಗಿ ಕಲಿತಾರಲ್ಲ, ನಿಜ ರಿಯಲಿ ಅವ್ರ ಮಾನಸಿಕ ತೊಳಲಾಟ ನಮಗೆ, ನಾವು ಅದನ್ನು ಕಲ್ಪನೆ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ನನಗೆ ನಿಜ ರಿಯಲಿ ಆ ಒಂದು ವಿಡಿಯೋ ನೋಡಿಬಿಟ್ಟು ತುಂಬ ಶಾಕ್ ಆಯಿತು. ಆ ಥರದ್ದು ತುಂಬ ಜನ ಅಚೀವ್ಮೆಂಟ್ ಮಾಡಿದ್ದಾರೆ ರಿಯಲಿ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ನಮಸ್ಕಾರ. ನಿಮ್ಮ ಒಂದು ಇದಕ್ಕೂ ನಾವು ಸಮಾನ ಇಲ್ಲ ಅಂತ ಅನ್ನಿಸ್ತು. ನಿಜ ರಿಯಲಿ ದೇ ಆರ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ದೇವರು ಅವ್ರಿಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಅದನ್ನೆಲ್ಲ ಕೊಟ್ಟು ಅವ್ರಿಗೆ ಆತ್ಮವಿಶ್ವಾಸ ಸಕ್ಕತ್ತಿರುತ್ತೆ ಗುರು, ಅವರಿಂದ ಕಲಿಬೇಕು. ನೋಡಿ ನಾವು ಎಷ್ಟೋ ಬ್ಲೈಂಡ್ಸ್ಗಳು ನೋಡ್ತೀವಿ, ಎಷ್ಟು ಜನ ಅಂದರೆ ಕಿವಿ ಕೇಳಿಸ್ದವ್ರು ನೋಡ್ತೀವಿ, ಮತ್ತು ಎಷ್ಟು ಜನ ಕಾಲು ಕೈ ಇಲ್ದವ್ರು ನೋಡ್ತೀವಿ. ಬಟ್ ಅವ್ರು ನಿಜ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಆ ಥರದಷ್ಟು ಫ್ರೆಂಡ್ಸು ನನಗೆ ಇದ್ದಾರೆ, ನನಗೆ ಅನ್ನೋದೊಂದು ಖುಷಿ ನನಗೆ ಅದೊಂದು ಗೊತ್ತಾಗ್ತಿದೆಯಾ. ಹಾಗಾಗಿ ನಾವು ಈ ಸಿಲ್ಲಿ ರೀಸನ್ಸ್ಗಳನ್ನ ಹೇಳೋದು ಬಿಡ್ರಿ. ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನು ತಿಳ್ಕೊಬೇಕು ಅಂತ ನಾನು ಒಂದು ಹೇಳ್ತಿದ್ದೀನಿ ನಿಮಗೆ. ಈ ಸಿಲ್ಲಿ ಸಿಲ್ಲಿ ರೀಸನ್ಗಳು ಹೇಳ್ಕೊಂಡು ಬಿಟ್ಬಿಟ್ಟು ಏನು ಮಾಡಿ ಸುಮ್ಮನೆ ಓದಿ, ಗೊತ್ತಾಗ್ತಿದೆಯಾ? ಓದಿದ್ರೆ 100% ಆಗುತ್ತೆ. ಇನ್ನು ಎನ್ ಸಿ ಆರ್ ಟಿ ಅರ್ಥ ಆಗಲ್ಲ, ಡಿ ಎಸ್ ಆರ್ ಟಿ ಅರ್ಥ ಆಗಲ್ಲ, ಲೋ ನೀವೇನು ಎಷ್ಟು ದಡ್ಡಿದ್ರು ಹುಡುಕ್ರಿ, ಗೂಗಲ್ ಮಾಡ್ರಿ, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿ ಎಸ್ ಆರ್ ಟಿ ಆ್ಯಂಡ್ ಎನ್ ಸಿ ಆರ್ ಟಿ. ಹುಡುಕ್ರಿ, ಯಾಕೆ ಇಂಗ್ಲೀಷ್ ಬರಲ್ಲ ಹುಡುಕ್ರಿ, ನನಗೆ ಇಂಗ್ಲೀಷ್ ಕಲಿಯೋಕ್ಕೆ ಯಾಕೆ ಪ್ರಾಕ್ಟೀಸ್ ಮಾಡ್ರಿ, ನಂಗೆ ಕನ್ನಡ ಮ್ಯಾಥಮೆಟಿಕ್ಸು ಯಾಕೆ ಬರಲ್ಲ ಓದ್ರಿ, ಗೊತ್ತಾಗ್ತಿದೆ? ಪ್ರಾಕ್ಟೀಸ್ ಮಾಡ್ರಿ. ಯಾಕೆ ಸೈನ್ಸ್ ಅರ್ಥ ಆಗಲ್ಲ, ಯಾಕೆ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗಲ್ಲ, ಯಾಕೆ ಹಿಸ್ಟ್ರಿ ಅರ್ಥ ಆಗಲ್ಲ, ಯಾಕೆ ಕಡಿಮೆ ಮಾರ್ಕ್ಸ್ ಬರ್ತೈತೆ? ಕೂತ್ಕೊಂಡು ಅನಾಲಿಸಿಸ್ ಮಾಡ್ಕೊಂಡು ಓದ್ರಿ, ಎಲ್ಲ ಬರುತ್ತೆ. ನಾವೇನು ಮಾಡ್ತೀವಿ, ರೀಸನ್ಸ್ಗಳು ಹೇಳ್ಕೊಂಡು ಹೋಗ್ತೀವಿ. ಅದು ನಾನು ಹೇಳ್ತೀನಿ ಮುಂಚೆ, ನಾನು ಫಸ್ಟ್ ಅಡಾಪ್ಟ್ ಮಾಡ್ಕೋಬೇಕು. ನಾನು ಒಂದಷ್ಟು ರೀಸನ್ಸ್ಗಳು ಹೇಳಿದ್ದೀನಿ ಇಂಥ ಲೈಫಲ್ಲಿ, ಈಗಲೂ ಅಂದ್ಕೊತಿದ್ವಿ ಒಂದಷ್ಟು ರೀಸನ್ಸಿಂದ ನಾವು ಸೋಲ್ತಿದ್ದೀವಿ ಅಂತ. ಆ ರೀಸನ್ಸಿಂದ ಹೊರಗಡೆ ಬರಲೇಬೇಕು ಡೆಫಿನೆಟ್ಲಿ. ಯಾರು ಆ ರೀಸನ್ಸಿಂದ ಹೊರಗಡೆ ಬರ್ತಾರೆ ಅವ್ರು ಗೆಲ್ತಾರೆ ಅನ್ಸುತ್ತೆ. ಎಕ್ಸಾಂಪಲ್ ಆ ಹುಡುಗಿ ಶೀತಲ್ ದೇವಿನೇ ಅನ್ನೋದು ನನಗೆ ದೊಡ್ಡ ಎಕ್ಸಾಂಪಲ್ ಅನ್ನಿಸ್ತು. ಅದಕ್ಕೆ ಯಾವತ್ತೂ ಆನರ್ ಗೌರವ ಯಾವ ಯಾರಿಗೆ ಸಿಗುತ್ತೆ ಅಂತಂದರೆ, ಯಾರು ಸ್ಟ್ರಗಲ್ ಮಾಡ್ತಾರೆ, ಯಾರು ಕಷ್ಟಪಡ್ತಾರೆ, ಮತ್ತು ಯಾರು ಒಂದು ಆ ಕಷ್ಟದ ಜೀವನ ಅನುಭವಿಸಿ ಆ ಒಂದು ಗೆಲುವನ್ನು ಪಡ್ಕೊತಾರೆ ಅವ್ರಿಗೆ ಮಾತ್ರ ಆನರ್ ಸಿಗುತ್ತೆ, ಗೌರವ ಸಿಗುತ್ತೆ. ಆ ಥರ ಗೌರವ ಸಿಗಬೇಕು ಅಂದ್ರೆ ನಿಮಗೂ ಬೇರೆ ವಿಚಾರಗಳಿಗೆ ಗಮನ ಕೊಡಬೇಡಿ. ನಿಜ ಮೋಟಿವೇಟ್ ಆಗಿ ಓದಿ, 100% ಆಗುತ್ತೆ. ಇನ್ನು ಮುಂದೆ ತುಂಬ ಎಕ್ಸಾಮ್ಸ್ ಇದೆ, ಆರಾಮ್ಸಾಗಿ ಟ್ರ್ಯಾಕ್ ಮಾಡ್ಬೋದು. ಈಗ ಒಂದಷ್ಟು ಜನ ಕೆ ಇ ಎಕ್ಸಾಮ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಬಂಬಡಿ ಪಡ್ಕೊತಾ ಇದ್ದಾರೆ. ಯಾಕೆಂದರೆ ಕೆ ಇ ಎಕ್ಸಾಮ್ಸ್ ಕಾಲಾಗಿ ಒಂದು 6 ತಿಂಗಳು ಹತ್ರ ಒಂದು 8 ತಿಂಗಳಾಯಿತು. 8 ತಿಂಗಳಿಂದ ಏನು ಮಾಡ್ತಾಯಿದ್ರಿ? ಅದಕ್ಕಿಂತ ಮುಂಚೆ ಒಂದಷ್ಟೇ ಓದಿರ್ತೀರಾ, ಎಕ್ಸಾಮ್ಸ್ ಆದಮೇಲೆ ಓದಿರ್ತೀರಾ, ಮತ್ತು ಈಗ ಬಂಬಡಿ ಪಡ್ಕೊತೀರಾ, ನಂದು ಎಕ್ಸಾಮಲ್ಲಿ ಸ್ಕೋರ್ ಕಮ್ಮಿ ಆಯಿತು, ಸ್ಕೋರ್ ಕಮ್ಮಿ ಆಯಿತು ಅಂತ ಏನು ಮಾಡ್ತಿದ್ರಿ? ಎಷ್ಟು ಸಿಂಪಲ್ ಸಿಲ್ಲಿ. ಸೆವೆಂತ್, ಈ 6th to 7th 8th ಮಕ್ಕಳಿಗೆ ಗ್ರಾಮರ್ ಕೇಳ್ದಂಗೆ ಕೇಳವ್ರೆ, 12th ಹುಡುಗರಿಗೆ ಜನರಲ್ ಸೈನ್ಸ್ ಕೇಳ್ದಂಗೆ ಕೇಳಿ, ಜನರಲ್ ಸೈನ್ಸು ಮತ್ತು ಜಿ ಎಸ್ ಕೇಳ್ದಂಗೆ ಕೇಳಿದರೆ, ನೀವು ಇದನ್ನು ಕಷ್ಟ ಅಂತ ಅಂದ್ಕೊಂಡ್ರೆ ನೀವು ಅನ್ಫಿಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಗೊತ್ತಾಗ್ತಿದೆಯಾ? ನನ್ನ ಪ್ರಕಾರ ಅದರಲ್ಲಿ 90+ ಮಾಡ್ಕೋಬೇಕಾಗುತ್ತೆ, ಅಷ್ಟು ಮಾತ್ರ ಸೆಲೆಕ್ಷನ್ ಆಗ್ತಿದೆ. ಯಾಕೆಂದರೆ ತುಂಬ ಈಸಿ ಇತ್ತು, ತುಂಬ ಕ್ವಶನ್ ಪೇಪರ್ ತುಂಬ ಈಸಿ ಇತ್ತು. ಇಷ್ಟು ವರ್ಷ ಓದಿ, ಹೊಸದಾಗಿ ಬಂದವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಬಿಟ್ಟರೆ 3-4 ವರ್ಷದ ಓದೋರು ಬಂತು ಅದು ಏನು ಅಲ್ವೇ ಅಲ್ಲ. ರಿಪೀಟೆಡ್ ಕ್ವಶನ್ಸು, ಎಲ್ಲ ರಿಪೀಟೆಡ್ ಕ್ವಶನ್ಸು, ರಿಪೀಟೆಡ್ ಕ್ವಶನ್ಸು, ರಿಪೀಟೆಡ್ ಕಾನ್ಸೆಪ್ಟ್ಸು, ಯಾವುದೂ ಸಹ ಹೊಸದು ಕೇಳಿಲ್ಲ. 100% ನೀವು ಅದರಲ್ಲಿ ಸಕ್ಸಸ್ ಆಗ್ಬೋದಿತ್ತು. ಇರಲಿ, ಅದೇನೇ ಇರಲಿ, ನುಗ್ಗಿ ಮೋಟಿವೇಟ್ ಆಗಿ ಎಕ್ಸಾಮ್ಸ್ಗಳು ಬರ್ತಾಯಿರ್ತವೆ. ಇನ್ನೂ ಮುಂದೆ ಎಕ್ಸಾಮ್ಸ್, ಒಳ್ಳೊಳ್ಳೆ ಎಕ್ಸಾಮ್ಸ್ ಇದೆ, ಕ್ಲಿಯರ್ ಮಾಡೋಕ್ಕೆ ಸ್ಟ್ರಾಟಜಿ ಮಾಡ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಓದಿ. ದಯವಿಟ್ಟು ಆ ಟೆಲಿಗ್ರಾಮಲ್ಲಿ ನಾನು ಹಾಕಿದ್ದೀನಿ, ಮತ್ತು ಯೂಟ್ಯೂಬಲ್ಲಿ ಅದರ ಲಿಂಕ್ ಶೇರ್ ಮಾಡ್ತೀನಿ, ಹೋಗಿ ಆ ವಿಡಿಯೋ ನೋಡ್ಕೊಳ್ಳಿ. ನಿಮ್ಗೇನಾದರೂ ಒಂದು ಅಟ್ಲೀಸ್ಟ್ ಒಂದೇನಾದರೂ ಅನಿಸುತ್ತೆ, ಜಲಕ್ಕೆ ಅನಿಸುತ್ತೆ, ನಾನು ಏನಾದರೂ ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಜ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.
ನಮಸ್ತೆ ನಮಸ್ತೆ, ಅವ್ರಿಗೊಂದು ದೊಡ್ಡ ನಮಸ್ತೆ, ಶೀತಲ್ ದೇವಿ ಅವ್ರಿಗೆ.